ನಮಸ್ಕಾರ, ನಾನು ರೇಣುಕಾ ಲಕ್ಷ್ಮಣ್ ಉಪ್ಪ, ಸ್ಪರ್ಧಾಸ್ಫೂರ್ತಿ ಮಾಸಪತ್ರಿಕೆಯ ಪ್ರಕಾಶಕರು. ಅಂತಾರಾಷ್ಟ್ರೀಯ ಮಹಿಳಾ ದಿನದ ಶುಭಾಶಯಗಳು. ಯಾವ ಕ್ಷೇತ್ರದಲ್ಲೂ ಮಹಿಳಾ, ಎಲ್ಲ ಕ್ಷೇತ್ರದಲ್ಲೂ ಮಹಿಳೆಗೆ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ, ಮುಂದುವರಿತಾ ಇದ್ದಾರೆ. ಮಹಿಳೆಯರು ಇನ್ನೂ ಚೆನ್ನಾಗಿ ಮುಂದುವರಿಬೇಕು ಅಂತ ನಾನು ಭಾಳ ಆಸೆ ಪಡ್ತೀನಿ. ಇನ್ನೂ ಎಲ್ಲ ಕ್ಷೇತ್ರದಲ್ಲೂ ಮಹಿಳೆ, ರಾಜಕೀಯದಲ್ಲಿರ್ಬೋದು ಇವತ್ತು, ಆಮೇಲೆ ಆರ್ಮಿಯಲ್ಲಿ ಇರ್ಬೋದು ಇವತ್ತು, ಸೈನ್ಯದಲ್ಲಿ ಇರ್ಬೋದು, BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನಲ್ಲಿ ಸತ್ಗು ಇವತ್ತು ಮಹಿಳೆಯರು ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಮತ್ತು ಇವತ್ತು ಸೈಂಟಿಸ್ಟ್ ಇರ್ಬೋದು, ಆಮೇಲೆ ಮತ್ತು ಪ್ರತಿಯೊಂದು ಕ್ಷೇತ್ರದಲ್ಲಿ ಇವತ್ತು ಅದೇ ಒಂದಂತಲ್ಲ, ದೊಡ್ಡ ದೊಡ್ಡ ಕ್ಷೇತ್ರ ಅಂತಲ್ಲ, ಇವತ್ತು ರೈತರು ಹೊಲ ಮಾಡೋದ್ರಲ್ಲಿ ಸತ್ಗೋ ಇವತ್ತೊಬ್ಬ ಮಹಿಳೆದು ಕೊಟ್ಟಿದ್ದಾರೆ. ಅವಳು ತನ್ನ ಹೊಲನ ತಾನೇ, ಗಂಡ್ಮಕ್ಳು ಇಲ್ಲದ್ರೂ ತನ್ನ ಹೊಲನ ತಾನೇ ಮಾಡೋವಷ್ಟು ನೈಪುಣ್ಯತೆ ಪಡೆದಿದ್ದಾಳೆ. ಇವತ್ತು ಎಲ್ಲ ಸೌಲಭ್ಯನೂ ಸಿಗ್ತಾ ಇದೆ, ಅದನ್ನು ಉಪಯೋಗ ಮಾಡ್ಕೋಬೇಕು ಹೆಣ್ಮಕ್ಳು, ಮತ್ತು ತಾವು ಧೈರ್ಯವಾಗಿ ಮುನ್ನಡಿಬೇಕು ಹೆಣ್ಮಕ್ಳು ಅಂತಂದು ನಾನು ಬಯಸ್ತೀನಿ. ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ನಾ ಹೆಂಗೆ ಅಂದರೆ, ಮಹಿಳೆಯರು ಮುಂದೆ ಹೆಜ್ಜೆ ಇಡಬೇಕು ಹೊರತು ಹಿಂದಕ್ಕೆ ಹೆಜ್ಜೆ ಇಡಬಾರ್ದು, ಇನ್ನೂ ಎಲ್ಲ ಕ್ಷೇತ್ರದಲ್ಲೂ ಮುಂದುವರಿಬೇಕು ಅಂತ ನಾನು ಇಷ್ಟಪಡ್ತೇನೆ. ಹೆಸರು ಶ್ರೀಮತಿ ಸವಿತಾ ವಿಶ್ವನಾಥ್ ಅಮರ್ ಶೆಟ್ಟಿ. ನಾನು ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿಯ ಅಧ್ಯಕ್ಷರು, ಕರ್ನಾಟಕ ಸರ್ಕಾರ. ನನ್ನ ಸಹೋದರಿಯರಿಗೆ ಮತ್ತು ತಾಯಂದಿರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಮಹಿಳೆ ಅಬಲೆ ಅಲ್ಲ ಸಬಲೆ ಅಂಥೇಳಿ ನಾವೆಲ್ಲರೂ ಮಹಿಳೆಯರು ಹೋರಾಟ ಮಾಡ್ತಾಯಿದ್ದೀವಿ. ಯಾವ ಕ್ಷೇತ್ರದಲ್ಲಿ ಮಹಿಳೆ ಮುಂಚೆನೆ ಇಲ್ಲ ಹೇಳಿ ನೋಡೋಣ. ಯಾವುದೋ ಒಂದು ಕ್ಷೇತ್ರ ಅದೊಂದು ಕೊಟ್ಟರೆ ಸವಾಲಾಗಿ ತಗೊಂಡು ಅದರಲ್ಲಿ ಮುನ್ನುಗ್ಗಿ ಒಂದು ಸಾಧನೆ ಮಾಡುವಂಥ ಶಕ್ತಿ ಆ ಮಹಿಳೆಯಲ್ಲಿದೆ. ಮಹಿಳೆ ಒಂದು ಶಕ್ತಿಯಾಗಿ ಹೊರಹೊಮ್ಮುತ್ತಾ ಇದ್ದಾರೆ. ಈ ಒಂದು ಕುಟುಂಬಕ್ಕಲ್ಲ, ಒಂದು ಜಗತ್ತಿಗೆ ಹೆಣ್ಣು ಒಂದು ಮಾದರಿಯಾಗಿ, ಒಂದು ಶಕ್ತಿಯಾಗಿ ಸಮಾಜಕ್ಕೆ ಒಂದು ಕೊಡುಗೆಯನ್ನು ತನ್ನದೇ ಆದಂಥ ಕೊಡುಗೆ ಕೊಡ್ತಾ ಇದ್ದಾರೆ. ಎಲ್ಲ ಕ್ಷೇತ್ರದಲ್ಲೂ ಮಹಿಳೆಯರು ಮುಂದೆ ಬಂದರೂ ಕೂಡ ಅವರಿಗೆ ಸ್ಥಾನಮಾನ ದೊರೆಯೋದ್ರೆಲ್ಲ ಒಂದು ಹಿಡಿದು ಅಥವಾ ಕಾರ್ಯಕ್ಷೇತ್ರದಲ್ಲಿ ಮಾಡುವ ಒಂದು ಅನ್ಯಾಯ ಆಗ್ತಾನೇ ಇದೆ, ಅದನ್ನು ತಡೆಗಟ್ಟುವಂಥ ಶಕ್ತಿ ನಮ್ಮ ಮಹಿಳೆಯರಲ್ಲಿದೆ. ಆ ಶಕ್ತಿಯನ್ನು ನಾವು ಉಪಯೋಗಿಸ್ಕೊಂಡು ಅನ್ಯಾಯನ ಹೊಡೆದೂಮಿಸಿ ಎಲ್ಲ ಬರುವಂಥ ಯುವತಿಯರಿಗೆ ನಾವು ಒಂದು ಏನು ಮಹಿಳೆಯರ ಸ್ಥಾನಮಾನ ಮತ್ತು ಒಂದು ಅಭಿವೃದ್ಧಿಯಲ್ಲಿ ಅತ್ತ ಸಾಗೋಣ ಅಂಥೇಳಿ ಎಲ್ಲ ಮಹಿಳೆಯರಿಗೂ ಅವರಲ್ಲಿರುವಂಥ ಶಕ್ತಿಯನ್ನು ಹೊರದುಂಬಿಸಿ ನಾವು ಜಗತ್ತಿಗೆ ಒಂದು ಮಾದರಿಯಾಗಿ, ಸ್ತ್ರೀ ಶಕ್ತಿಯಾಗಿ ಹೊರಹೊಮ್ಮನ ಅಂಥೇಳಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ಮಹಿಳೆಯರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ, ನಾನು ವೇದಾರಾಣಿ ದಾಸ್ನೂರ್ ಅಂತ, ಉತ್ಸವ ರಾಕಡನ್ನ ಕ್ಯೂರೇಟರ್. ಅಂತಾರಾಷ್ಟ್ರೀಯ ಮಹಿಳಾ ದಿನದ ಶುಭಾಶಯಗಳು. ಈ ವರ್ಷನೂ ಕೂಡ ಪ್ರತಿ ವರ್ಷದಂತೆ ಮಹಿಳಾ ದಿನಾಚರಣೆಯನ್ನು ಆಚರಿಸ್ತೀವಿ. ಎಲ್ಲ ಮಹಿಳಾ ಪರ ಮಾತನಾಡೋರು ಹೇಳ್ತಿರೋದು ಏನಂದರೆ, ಮಹಿಳೆಯರಿಗೆ ಪುರುಷರ ಸಮಾನವಾದಂತಹ ಎಲ್ಲ ಅವಕಾಶಗಳು ಸಿಗಬೇಕು, ಮಹಿಳೆ ಪುರುಷರ ಜೊತೆಗೆ ಸಮಾನವಾಗಿ ಬದುಕುವ ಒಂದು ಅವಕಾಶನ ನೀಡಿಕೊಡಬೇಕು ಅನ್ನೋದು ಎಲ್ಲ ಮಹಿಳೆಯರ, ಆಲ್ಮೋಸ್ಟ್ ಬಹುಸಂಖ್ಯಾತ ಮಹಿಳೆಯರ ವಾದ. ಜೀವಕ್ಕೆ ಅಮೂಲ್ಯ ಕೊಡುಗೆಯನ್ನು ನೀಡಿ ಎಲ್ಲರನ್ನು ಉಳಿಸುವಂತಹ ಮಹಿಳೆ ಖಂಡಿತ ಪುರುಷರಿಗಿಂತ ಶ್ರೇಷ್ಠಳು. ಪುರುಷ ಸಮಾನರು ಅಂತೇಳಿ ನಾವೇನು ಇಷ್ಟಪಡ್ತಿದ್ವಿ ಎಲ್ಲ ಮಹಿಳೆಯರು, ಖಂಡಿತ ಪುರುಷ ಸಮಾನಳಷ್ಟೇ ಅಲ್ಲ, ಪುರುಷರಿಗಿಂತ ಒಂದು ಹೆಜ್ಜೆ ಶ್ರೇಷ್ಠಳು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಮಹಿಳಾ ಸಮಾನತೆ ಸಮಾನತೆ ಅನ್ನೋದಕ್ಕಿಂತ ಮಹಿಳೆಯರು ಪುರುಷರಿಗಿಂತ ಶ್ರೇಷ್ಠ ಅನ್ನೋ ಒಂದು ವಾದವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಾವು ಮಹಿಳಾ ಶೋಷಣೆಯೇ ವಿರುದ್ಧವಾಗಿ ಈ ಮಹಿಳಾ ದಿನಾಚರಣೆಯನ್ನು ಆಚರಿಸ್ತೀವಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ಲಿ ಎಲ್ಲಿ ಅಸಮಾನತೆಗೆ ಮಹಿಳೆ ಒಡ್ಕೊಂಡಿದ್ದಾಳೋ ಅದನ್ನು ತಪ್ಪಿಸ್ಲಿಕ್ಕೋಸ್ಕರ, ಮಹಿಳೆಯನ್ನು ಗೌರವದಿಂದ ಕಾಣಲಿಕ್ಕೋಸ್ಕರ ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಿದ್ದೀವಿ ಅಂತ ನಾವು ತಿಳ್ಕೊಂಡಿದ್ದೀವಿ. ಬಟ್ ನಿಜವಾಗಿ ನೋಡೋದಾದರೆ ನಮ್ಮ ಪೂರ್ವಿಕರಿಂದನೂ ಕೂಡ ಮಹಿಳೆ ಗೌರವಿಸಲ್ಪಟ್ಟಿದ್ದಾಳೆ. ನಮ್ಮ ಪುರಾತನ ಕಾಲದಲ್ಲಿ ನೋಡೋದಾದರೆ, ಒಂದು ಗ್ರಾಮ ವ್ಯವಸ್ಥೆಯಲ್ಲಿ ನೋಡೋದಾದರೆ, ಪುರುಷ ಕೇವಲ ಕೃಷಿನ ಮಾಡ್ತಾಯಿದ್ರು. ಕೃಷಿನ ಮಾಡುವಾಗ, ಹರಗೋದನ್ನು ಮಾಡುವಾಗ ಮಹಿಳೆ ಸುಮ್ಮನೆ ಕೂತಿಲ್ಲ. ಅವಳು ಸಮಾನವಾಗಿ ಬೀಜ ಹಾಕೋದು, ಕಳೆ ತೆಗೆಯೋದು, ಹತ್ತಿ ಬಿಡಿಸೋದು, ಮೆಣಸಿನಕಾಯಿ ಬಿಡಿಸೋದು, ಈ ಥರ ಮಹಿಳೆ ಅಲ್ಲಿನೂ ಕೂಡ
ಕೃಷಿ ಪದ್ಧತಿ ಇರುವಂತಹ ನಮ್ಮ ಭಾರತದಲ್ಲಿ ಅವಳು ಪುರುಷ ಸಮಾನವಾಗಿ ಕೆಲಸ ಮಾಡ್ಕೊಂಬಂದಿದ್ದಾಳೆ. ಈಗಿನ ಆಧುನಿಕ ವ್ಯವಸ್ಥೆಯಲ್ಲಿ ಶಿಕ್ಷಣ ಬಂದ ನಂತರ ಮಹಿಳೆ ಪುರುಷ ಸಮಾನಳು ಅನ್ನೋದನ್ನು ಕಲ್ಪನೆ ನಾವು ಬಿಂಬಿಸ್ತಾ ಇದ್ದೀವಿ. ನಿಜವಾಗಿ ಹೇಳಬೇಕಂತಂದರೆ ಪುರುಷ ಸಮಾನಳಾಗೆ ಕೆಲಸ ಮಾಡ್ಕೋತಿದ್ದಾಳೆ. ಎಲ್ಲಿ ನಾವು ಮಹಿಳೆಯನ್ನು ಶೋಷಣೆ ಮಾಡ್ತಾ ಇದ್ದೀವಿ ಅಂತ ನಾವು ಒಂದಿಷ್ಟು ಸೂಕ್ಷ್ಮ ಮನಸ್ಸಿನಿಂದ ನೋಡಿದರೆ ಎಲ್ಲಿ ಪುರುಷ ಚಟಗಳ ದಾಸನಾಗಿದ್ದಾನೆ ಅಂದರೆ ಕುಡಿತಕ್ಕೂ ಬೇರೆ ಬೇರೆ ಹಲವಾರು ದುಶ್ಚಟಗಳಿಗೆ ಎಲ್ಲಿ ದಾಸನಾಗಿದ್ದಾನಲ್ಲಿ ಅಂತಹ ಮನೆಯಲ್ಲಿ ಮಾತ್ರ ಮಹಿಳೆ ಒಂದು ಶೋಷಣೆಗೊಳಗಾಗಿದ್ದಾಳೆ. ಹೀಗಾಗಿ ಈ ಮಹಿಳಾ ದಿನಾಚರಣೆ ಅನ್ನೋದು ಎಲ್ಲೋ ಬೆರಳಿಕೆಯಷ್ಟು ಅಭಿವೃದ್ಧಿ ಹೊಂದಿದಂತಹ ಅಥವಾ ಉನ್ನತ ಸಾಧನೆಗಳನ್ನು ಮಾಡಿದಂತಹ ಮಹಿಳೆಯರನ್ನು ಬಿಂಬಿಸಲು ಮಾತ್ರ ಈ ಮಹಿಳಾ ದಿನಾಚರಣೆ ಆಗಿ ವಿಜೃಂಭಿಸದೆ ಬಹುಸಂಖ್ಯಾತ ಮಹಿಳೆಯರ ಕಷ್ಟಗಳ ಎಡೆಗೆ ಮಹಿಳಾ ದಿನಾಚರಣೆಯಾಗಿ ನಾವು ನೋಡಬೇಕಾಗಿದೆ. ನಮಸ್ಕಾರ, ನಾನು ಡಾಕ್ಟರ್ ವಿಜಯಲಕ್ಷ್ಮಿ ಗೇಟಿಯವರು ಅಂತ ಹೇಳಿ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದಲ್ಲಿ ಜನಪದ ಕಲೆ ವಿಭಾಗದಲ್ಲಿ ಮುಖ್ಯಸ್ಥೆಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನಿಮಗೆ ನಮಗೂ ಕೂಡ ಸಮಾನವಾದಂತಹ ಅಸ್ತಿತ್ವ ಇದೆ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟವಾದಂಥ ನಿರ್ಧಾರವನ್ನು ಕೈಗೊಳ್ಬೇಕಾಗಿರುವಂತಹದ್ದು ಇವತ್ತು. ಸೊ ಹಾಗಾಗಿ ನಮ್ಮ ಎಲ್ಲ ಹಳ್ಳಿಗಳಲ್ಲಿಯೂ ಕೂಡ ಜನಪದರಿಗೂ ಕೂಡ ಇದು ತಲುಪಬೇಕಾಗಿರುವಂಥದ್ದು, ಆ ಮೂಲಕ ಅವರೆಲ್ಲರೂ ಚೈತನ್ಯಶೀಲರಾಗಬೇಕು ಅನ್ನೋವಂಥ ಉದ್ದೇಶದಿಂದ ಈ ಮಹಿಳಾ ದಿನಾಚರಣೆಯನ್ನು ಹಮ್ಮಿಕೊಂಡಿರುವಂಥದ್ದು. ನಮ್ಮ ಜನಪದರಲ್ಲಿ ಒಂದು ತ್ರಿಪದಿ ಇದೆ, ಅತ್ತೆ ಮಾವರಿ ಗಂಜಿ ಸುತ್ತೇಳು ನೆರೆಗಂಜಿ, ಮತ್ತೆ ಆಳುವ ದೊರೆಗಂಜಿ ನನ್ನ ಮಗಳೇ ಅತ್ತೆ ಮನೆಯಾಗೆ ಬಾಳಮ್ಮ ಎನ್ನುವಂಥ ಒಂದು ತ್ರಿಪದಿಯನ್ನು ಹೇಳ್ತಾರೆ. ಇದು ಬಹಳ ಪಾಪ್ಯುಲರ್ ಆಯಿತು. ಆದರೆ ಇದರ ಜೊತೆ ಜೊತೆಗೆ ಜನಪದರಲ್ಲಿ ಮತ್ತೊಂದು ತ್ರಿಪದಿ ಇದೆ, ಹಚ್ಚಿಕೊಂಡವಾಗ ಚೊಚ್ಚಲ ಮಗಳಾದೆ ಬಿಚ್ಚಾಡಿದ ವೈರಿಯನ್ನು ಬಿಚ್ಚಿಗತ್ತಿಂದ ಹೊಡೆದಾಡೇನು ಅಂತನೋಂಥ ಒಂದು ಇನ್ನೊಂದು ತ್ರಿಪದಿ ಇದೆ. ಆದರೆ ಈ ತ್ರಿಪದಿ ಮಾತ್ರ ಎಲ್ಲೂ ಪಾಪ್ಯುಲರ್ ಆಗಲಿಲ್ಲ. ಅಂದರೆ ಅರ್ಥ ಇಷ್ಟೇ, ಯಾವುದು ಬೇಕಾಗಿತ್ತು ಸಮಾಜಕ್ಕೆ, ಪುರುಷ ಪ್ರಧಾನವಾದಂಥ ಸಮಾಜಕ್ಕೆ, ಅದನ್ನು ಬಹಳ ಸ್ಪಷ್ಟವಾಗಿ ಮತ್ತೆ 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 ಹೇಳ್ತು. ಆದರೆ ತ್ರಿಪದಿಗಳಲ್ಲಿ ಇದು ಒಂದು ರೀತಿಯ ತ್ರಿಪದಿ, ತನ್ನ ಶಕ್ತಿಯನ್ನು ಗೌರವವನ್ನು ಕಾಪಾಡಿಕೊಳ್ಳುವಂಥ ಇದು ಒಂದು ತ್ರಿಪದಿ ಇದೆ, ಇದು ಪಾಪ್ಯುಲರ್ ಆಗಲಿಲ್ಲ. ಇಂತಹ ಸಾಕಷ್ಟು ಅಂಶಗಳು ನಮ್ಮ ನಿಮ್ಮ ನಡುವೆ ಇದ್ದೇ ಇದೆ. ಅದನ್ನು ಮೀರಿ ಬೆಳೆಯುವಂಥ ಅಂಶ ನಮ್ಮೆಲ್ಲರಿಗೂ ಇವತ್ತು ಅವಶ್ಯಕತೆಯಾಗಿರುವಂಥದ್ದು. ನಮಸ್ಕಾರ, ನಾನು ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಗೊಟ್ಟಗುಡಿಯಿಂದ ಗ್ರಾಮೀಣ ಬುಡಕಟ್ಟು ಮತ್ತು ಮಹಿಳಾ ಅಧ್ಯಯನ ವಿಭಾಗದಿಂದ ಮಾತನಾಡುತ್ತಿರುವ ಡಾಕ್ಟರ್ ಸುವರ್ಣ ಜೈದ್ರ ಶೃಂಗೇರಿ ಅಂತ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಪ್ರಾಚೀನ ಕಾಲದಲ್ಲಿ ನೋಡ್ರಿ, ಒಣಕೆ ಒಬ್ಬವ ಆಗಿರ್ಬೋದು, ರಾಣಿ ಚೆನ್ನಮ್ಮ ಆಗಿರ್ಬೋದು, ಅಥವಾ ಮತ್ತು ರಾಜಕೀಯ ವ್ಯವಸ್ಥೆಗೆ ಬಂದಾಗ ಇಂದಿರಾಗಾಂಧಿ ಆಗಿರ್ಬೋದು, ಸುಷ್ಮಾ ಸ್ವರಾಜ್ ಆಗಿರ್ಬೋದು, ಈ ರೀತಿಯ ಒಂದು ಉದಾಹರಣೆಗಳನ್ನು ಕೊಡುತ್ತಾ ನೋಡುತ್ತಾ ಹೋದಂತೆ ನಾವು ನಮ್ಮ ದೇಶದಲ್ಲಿ ಅತಿ ಪ್ರಸಿದ್ಧವಾದ ಮಹಿಳೆಯರನ್ನು, ಅನೇಕ ಮಹಿಳೆಯರನ್ನು ಕಾಣ್ತೀವಿ ಅಂತಕ್ಕಂಥದ್ದನ್ನು. ಆದರೆ ಈಗಿನ ಒಂದು ಕಾಲದಲ್ಲಿ ಮಹಿಳೆಯರಿಗೆ ಆದಂಥ ಸ್ಥಾನವನ್ನು ಎಲ್ಲ ಕ್ಷೇತ್ರಗಳಲ್ಲಿ ನೀಡಲಾಗ್ತಿಲ್ಲ ಅಂತ ನನ್ನ ಅನಿಸಿಕೆ. ಏನಂದ್ರೆ ಅವಳಿಗೆ ಅವಳದೇ ಆದಂಥ ಸ್ಥಾನ ಪಡಿಬೇಕಾದ್ರೆ, ಅವಳದೇ ಆದಂಥ ಒಂದು ಗುರುತುಗಳನ್ನು ಕಾಡಬೇಕಾದ್ರೆ ಮನೆಯಲ್ಲಿಯೇ ಹುಟ್ಟಿಕೊಳ್ಳುವಂಥ ಒಂದು ವ್ಯವಸ್ಥೆಯಿಂದ ಇಡೀ ಭಾರತ ದೇಶದಲ್ಲಿಯೂ ಅವಳಿಗೆ ಆದಂಥ ಒಂದು ಸ್ಥಾನವನ್ನು ನೀಡಬೇಕಾಗಿ ನನ್ನ ಅನಿಸಿಕೆ. ನಾವು ನಮ್ಮ ಭಾರತ ದೇಶದಲ್ಲಿ ಯೂನಿವರ್ಸಿಟಿ ವಿಶ್ವವಿದ್ಯಾಲಯಗಳಲ್ಲಿ ಮಹಿಳಾ ಅಧ್ಯಯನ ಅಂತಕ್ಕಂಥದ್ದು ಒಂದು ಕೋರ್ಸನ್ನು ಓಪನ್ ಮಾಡಲಾಗ್ತಿದೆ. ಆ ಮಹಿಳಾ ಅಧ್ಯಯನ ಕೋರ್ಸ್ನಲ್ಲಿ ನೋಡ್ರಿ, ಅದಕ್ಕೆ ಆದಂಥ ಒಂದು ಮಾನ್ಯತೆ ಸಿಗ್ತಾ ಇಲ್ಲ. ಏನಂದ್ರೆ ತಪ್ಪು ಕಲ್ಪನೆ, ಈ ಪುರುಷರಿಗೂ ಮತ್ತು ಮಹಿಳೆಯರಿಗೂ ಇಬ್ಬರೂ ಸಮವಾಗಿರುವಂಥ ಈ ಒಂದು ಹೊಸ ಸಬ್ಜೆಕ್ಟನ್ನು ಓಪನ್ ಮಾಡಿದಾಗ ಕಾಮನ್ ಆಗಿ ಬಾಯ್ಸ್ ವಿಚಾರ ಮಾಡ್ತಾರೆ, ಏ ಮಹಿಳಾ ಅಧ್ಯಯನ ಅಂದ್ರೆ ಮಹಿಳೆ ಬಗ್ಗೆ ಇರ್ತದೆ, ಮಹಿಳೆ ಬಗ್ಗೆ ನಾನು ಯಾಕೆ ಅಧ್ಯಯನ ಮಾಡಬೇಕು ಅಂತಕ್ಕಂಥದ್ದು. ಇದು ಈಗ ಒಂದು ಪ್ರಸ್ತುತ ಸ್ಥಿತಿಯಲ್ಲಿ ನಡೆಯುವಂಥ ಒಂದು ವ್ಯವಸ್ಥೆ. ಆ ಒಂದು ತಪ್ಪು ಕಲ್ಪನೆಯನ್ನು ಮೊದಲು ನಾವು ಹೊರಡಿಸಿದಾಗ ನಾವು ಇಲ್ಲಿ ಮಹಿಳೆಯರಿಗೆ ಆದಂಥ ಒಂದು ಸ್ಥಾನವನ್ನು ಕೊಟ್ಟುವ ಒಂದು ಪರಿಸ್ಥಿತಿಯಲ್ಲಿ ನಾವು ನೋಡಬೇಕು. ಟೋಟಲ್ ಆಗಿ ಈಗಿನ ವಿಶ್ವವಿದ್ಯಾಲಯಗಳಿಗೆ ಮಹಿಳಾ ಅಧ್ಯಯನಗಳು ಖಾಲಿಯಾಗಿ ಕಾಣ್ತಾ ಇದ್ದಾವೆ. ಯಾಕಂದ್ರೆ ಆ ಒಂದು ತಪ್ಪು ಕಲ್ಪನೆಯಿಂದ ನಾವು ಮಹಿಳಾ ಅಧ್ಯಯನ ಯಾಕೆ ಓದಬೇಕು ಅಂತ. ಅಲ್ಲೇನದ ಕೇವಲ ಮಹಿಳಾ ಅಧ್ಯಯನ ಅಂತ ಅಲ್ಲದು, ಸಮವಾಗಿ ನೋಡಿಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು, ಅಂದರೆ ಎಲ್ಲ ಕ್ಷೇತ್ರಗಳಿಗೆ ಮಹಿಳೆಯರಿಗೆ ತನ್ನದೇ ಆದ ಒಂದು ಸ್ಥಾನವನ್ನು ಯಾವ ರೀತಿಯಾಗಿ ಕಾಣಬೇಕು, ಅವಳ ಸ್ಥಾನನೆಯನ್ನು ನಾವು ಪ್ರಾಚೀನ ಕಾಲದಿಂದ ಈಗಿನ ಒಂದು 21st century ಈಗಿನ ಪ್ರಸ್ತುತ ಕಾಲದಲ್ಲಿ ನಾವು ಮಹಿಳೆಯರಿಗೆ ಯಾವುದಾದಂತಹ ಒಂದು ಸ್ಥಾನವನ್ನು ನೀಡಿದ್ದೀವಿ, ಯಾತಕ್ಕೋಸ್ಕರ ನೀಡಿದ್ದೀವಿ, ಅವಳದೇ ಆದಂತಹ ಒಂದು ಸಾಧನೆಗಳನ್ನು ನಾವು ಯಾವ ರೀತಿಯಾಗಿ ಕಾಣ್ತೀವಿ ಅನ್ನೋದನ್ನು ಅಧ್ಯಯನ ಮಾಡೋದಕ್ಕೆ ನಾವು ಈ ಮಹಿಳಾ ಅಧ್ಯಯನದಲ್ಲಿ ಕಾಣ್ತೀವಿ. ಸೊ ಅದಕ್ಕೆ ನನ್ನ ಕಳಕಳಿಯ ಮನವಿ ಏನಂತಂದ್ರೆ, ಈ ಮಹಿಳಾ ಅಧ್ಯಯನಕ್ಕೆ ಅವರದೇ ಆದಂತಹ ಒಂದು ಸ್ಥಾನವನ್ನು ಕೊಡಬೇಕು ಮತ್ತು ಪ್ರಸ್ತುತ ಒಂದು ಸ್ಥಾನದಲ್ಲಿ ಎಲ್ಲರಿಗೂ ಕೂಡ, ಎಲ್ಲ ಮಹಿಳೆಯರಿಗೆ, ತಾಯಂದಿರಿಗೆ, ಅಕ್ಕ ತಂಗಿಯರಿಗೆ, ಟೋಟಲಿ ಈ ಭಾರತ ದೇಶದಲ್ಲಿ ಇರತಕ್ಕಂಥ ಮಹಿಳೆಯರಿಗೆ ತನ್ನದೇ ಆದ ಒಂದು ಸ್ಥಾನವನ್ನು ನೀಡಬೇಕು, ಅವರಿಗೆ ಎಲ್ಲ ರೀತಿಯ ಒಂದು ಪ್ರೋತ್ಸಾಹಗಳನ್ನು ನೀಡಬೇಕಾಗಿ ನನ್ನ ಒಂದು ವಿನಂತಿಯನ್ನು ಕೋರುತ್ತೇನೆ. ನಮಸ್ತೆ, ಐ ಆಮ್ ಶ್ರೀಮತಿ ಅಭಿನಯ ಹೆಚ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಟ್ ಕರ್ನಾಟಕ ಫೋಕ್ಲೋರ್ ಯೂನಿವರ್ಸಿಟಿ ಇನ್ ದಿ ಡಿಪಾರ್ಟ್ಮೆಂಟ್ ಆಫ್ MBA ರೂರಲ್ ಆ್ಯಂಡ್ ಟ್ರೈಬಲ್ ಮ್ಯಾನೇಜ್ಮೆಂಟ್.
First of all, I would like to thank Classic Education for giving me this an opportunity to share my views regarding International Women's Day. To be frank, each day is an Women's Day. Today, it is a great honor to give the women who have achieved. In my respect, each woman, though she is an homemade, she is an achiever. Because without the mother, without the sister, without the daughter, the life cannot run. Right? The women are playing a very vital role in especially the women entrepreneurs. Like say for example, the rural women are playing their importance in agriculture, in small scale sectors like handicrafts, khadi and cottage industries and everywhere. So today you can see the women in each and every aspects. Take it for example of an auto driver and also a pilot. She is in every field. So even today there is a lot of need to give her more motivation, more support to her life to be a successful. And one more thing, for every successful man there is a woman, but I would like to add that for every successful woman there is a woman itself. Her thank you.